ಎಲ್ರಿಗೂ ನಮಸ್ಕಾರ. ಸಿಂಹಗನ್ನಡಿಯ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಂದಹಾಗೆ ಈ ಸಂಚಿಕೆಯಲ್ಲಿ ಒಂದು ಕುತೂಹಲಕಾರಿ ಸಂಗತಿನ ತಮ್ಮ ಮುಂದೆ ತೆರೆದಿಡೋದಕ್ಕೆ ನಾನು ಬಯಸ್ತೀನಿ. ಡಿಮಾನಿಟೈಸೇಷನ್ ಆಯಿತು ಕೆಲವು ವರ್ಷಗಳ ಹಿಂದೆ. ಡಿಮಾನಿಟೈಸ್ ಆದ ನಂತರ ಭಾರತ ಸರ್ಕಾರ ಹೊಸ ಹೊಸ ನೋಟುಗಳನ್ನು ಬಿಡುಗಡೆ ಮಾಡಿತು. ಈ ಹೊಸ ನೋಟುಗಳ ಹಿಂದೆ ಇವುಗಳ ವಿನ್ಯಾಸದಲ್ಲಿ ಹಲವು ಈ ದೇಶದ ಭಾರತದ ಹೆಮ್ಮೆಯ ಸ್ಮಾರಕಗಳನ್ನು ಅಚ್ಚಾಕ್ತು. ಇವುಗಳ ಚಿತ್ರನ ಗಮನಿಸಿದ್ದೀರ ತಾನೆ? ಈ ಅಚ್ಚು ಹಾಕಿರೋ ಚಿತ್ರಗಳಲ್ಲಿ ಬಿಡುಗಡೆಯಾದ 7 ನೋಟುಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ನೋಟುಗಳಲ್ಲಿರೋ ಸ್ಮಾರಕಗಳು ಕನ್ನಡಿಗರು ಕಟ್ಟಿದ್ದು. ತಮಗೆ ಗೊತ್ತಿತ್ತ, ಈ ಕನ್ನಡಿಗರ ನಮ್ಮ ಇತಿಹಾಸದ ಪುಟಗಳನ್ನು ತೆಗಿತಾ ಹೋದಾಗ ಇಂಥ ಅದ್ಭುತವಾದ ಸ್ಮಾರಕಗಳನ್ನು ನಾವು ನೋಡ್ಬೋದಾಗತ್ತೆ. ಇವತ್ತಿನ ದಿನ ಆ ಸ್ಮಾರಕಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ, ಮೊದಲನೇದಾಗಿ ನಾವು ಈ 50 ರೂಪಾಯಿ ನೋಟ್ ತಗೋಣ. 50 ರೂಪಾಯಿ ನೋಟು ಇದರ ಹಿಂಭಾಗದಲ್ಲಿ ನೋಡಿ. ಈ ಸ್ಮಾರಕ ತಮಗೆಲ್ಲ ತಿಳಿದೇ ಇರುತ್ತೆ, ಹಂಪೆಯ ಕಲ್ಲಿನ ರಥ. ಹೌದು, ಹಂಪೆಯ ಕಲ್ಲಿನ ರಥ. ಇದನ್ನು ಕನ್ನಡಿಗರು ವಿಜಯನಗರ ಸಾಮ್ರಾಜ್ಯದವರು ಕಟ್ಟಿದ್ದು. ಹಾಂ, ಇದರ ಕತೆ ಹೇಳೋಕ್ಕೆ ಮೊದಲು ನಾನು ನಿಮ್ಗೆ ಹೇಳಬೇಕಾಗಿದ್ದು, ವಿಜಯನಗರ ಸಾಮ್ರಾಜ್ಯ ಅನ್ನೋದು ಈ ಸಾಮ್ರಾಜ್ಯದ ಹೆಸರು ಅಲ್ಲ. ವಿಜಯನಗರ ಇದರ ರಾಜಧಾನಿ. ಈ ಸಾಮ್ರಾಜ್ಯದ ಹೆಸರು ಕರ್ನಾಟಕ ಸಾಮ್ರಾಜ್ಯ. ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರೋದು ಇದು ಕರ್ನಾಟಕ ಸಾಮ್ರಾಜ್ಯ ಅಂತಾನೆ. ಈ ಸಿಂಹಾಸನದ ಹೆಸರು ಕರ್ನಾಟಕ ರತ್ನ ಸಿಂಹಾಸನ. ಹಾಗೂ ಈ ಸಿಂಹಾಸನನ ಏರಿದಂತಹ ದೊರೆಗಳ ಹೆಸರು, ಅವರ ಬಿರುದು ಕೂಡ ಕನ್ನಡ ರಾಜ್ಯ ರಾಮಾರಮಣ ಅಂತಾನೆ. ಹಾಂ, ಹೀಗಿದ್ದಾಗ ನಮ್ಮ ಕರ್ನಾಟಕ ಸಾಮ್ರಾಜ್ಯದ ಒಂದು ಮಹತ್ವದ ಸ್ಥಳ ಹಂಪೆ. ಈ ಹಂಪೆಯನ್ನು ನೋಡಿದಾಗ ಅನೇಕ ಗುಡಿಗಳು, ಅನೇಕ ಸ್ಮಾರಕಗಳು ನಮಗಲ್ಲಿ ಕಾಣಿಸ್ತಾ ಹೋಗುತ್ತೆ. ಅನೇಕ ತಂತ್ರಜ್ಞಾನಗಳು ನಮಗಲ್ಲಿ ಕಾಣಿಸ್ತಾ ಹೋಗುತ್ತೆ. ಈ ತಂತ್ರಜ್ಞಾನಗಳ ಬಗ್ಗೆ ನಾವು ಮತ್ತೊಮ್ಮೆ ವಿಸ್ತೃತವಾಗಿ ಮಾತಾಡ್ತಾ ಹೋಗೋಣ. ಈ ಬಾರಿ ನಾವು ನೋಡ್ತಾ ಇರೋದು ಈ ಕಲ್ಲಿನ ರಥ. ಈ ಕಲ್ಲಿನ ರಥ ಇರೋದು ವಿಜಯ ವಿಠಲ ದೇವಸ್ಥಾನದಲ್ಲಿ. ವಿಜಯ ವಿಠಲ ದೇವಸ್ಥಾನ, ಈ ಕಲ್ಲಿನ ರಥ, ಇವೆಲ್ಲ ಕೂಡ ಹಂಪೆಯ ಪ್ರಾಂಗಣದಲ್ಲಿರೋದು. ಹಲವಾರು ವರ್ಷಗಳ ಕಾಲ ನಮ್ಮ ಅಲ್ಲಿನ ಆಳದಂತಹ ರಾಜರುಗಳು ಕಟ್ಟಿರುವಂಥದ್ದು. ಹಂಪೆಯ ಕಲ್ಲಿನ ರಥನ ಕಡಿಸಿ ಅಲ್ಲಿ ಸ್ಥಾಪಿಸಿದ್ದು ನಮ್ಮ ಕೃಷ್ಣದೇವರಾಯ. ಶ್ರೀಕೃಷ್ಣದೇವರಾಯನ ಈ ಒಂದು ಕೆತ್ತನೆ ಒಂದು ಮಾಡಿಸಿ ಆ ದೇವಸ್ಥಾನದಲ್ಲಿಟ್ಟರು. ಅದಕ್ಕೆ ಮೊದಲೇ ಅಲ್ಲಿ ವಿಜಯ ವಿಠಲ ದೇವಸ್ಥಾನ ಇತ್ತು. ವಿಜಯ ವಿಠಲ ದೇವಸ್ಥಾನದ ಇದು ಪ್ರೌಢದೇವರಾಯರ ಕಾಲದ್ದು ವಿಜಯ ವಿಠಲ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ಅಂಗಗಳನ್ನು ಕಟ್ಟಿಸಿದ್ದಾರೆ. ದೇವಿಯ ಗುಡಿ ಇದೆ, ಮಹಾಮಂಟಪ ಇದೆ, ರಂಗಮಂಟಪ ಅಂತ ಇದೆ. ಇಲ್ಲಿ ರಂಗಮಂಟಪ, ಅದು ಬಿಟ್ಟು ಕಲ್ಯಾಣ ಮಂಟಪ ಅಂತ ಒಂದಿದೆ, ಮತ್ತು ಉತ್ಸವ ಮಂಟಪ ಅಂತ ಒಂದಿದೆ, ಮತ್ತು ಕಲ್ಲಿನ ತೇರಿದೆ. ಈ ಕಲ್ಲಿನ ತೇರೆ ಇವತ್ತಿನ ದಿನ ನೋಟಲ್ಲಿ ಕಾಣಿಸ್ತಾ ಇರೋದು. ಆದರೆ ಈ ಕಲ್ಲಿನ ತೇರದ ಬಗ್ಗೆ ಹೇಳಬೇಕಾದಾಗ ಅದರ ಎದುರುಗಡೆ ಇರುವಂಥ ರಂಗಮಂಟಪದ ಬಗ್ಗೆ ನಾವು ಮಾತಾಡಲೇಬೇಕಾಗತ್ತೆ. ಈ ರಂಗಮಂಟಪದ ವಿನ್ಯಾಸ ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಸಂಗೀತ ನುಡಿಸುವಂಥ ಕಂಬಗಳು ಇಲ್ಲಿ ಹೆಸರುವಾಸಿಯಾಗಿದೆ. ಪ್ರತಿಯೊಂದು ಕಂಬಗಳು 56 ಸಂಗೀತ ಕಂಬಗಳಿದೆ. ಈ ಕಂಬಗಳ ಸುತ್ತ 7 ಸಣ್ಣ ಕಂಬಗಳಿರ್ತವೆ. ಒಂದೊಂದು ಕಂಬನ ನಾವು ತಟ್ಟಿದರೆ ಒಂದೊಂದು ವಿಧದ ಸಂಗೀತ ವಾದ್ಯದಿಂದ ಮೂಡೋ ಸ್ವರಗಳು ಹೊರಗೆ ಬರುತ್ತೆ. ಈ ಸಂಗೀತ ವಾದ್ಯದ ಶಬ್ದ ಬರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಹಿಂದೆ ಬ್ರಿಟಿಷ್ ಅಧಿಕಾರದಲ್ಲಿದ್ದಾಗ ಬ್ರಿಟಿಷರು ಇಲ್ಲಿನ 2 ಕಲ್ಲು ಕಂಬಗಳನ್ನು ಕತ್ತರಿಸಿ ತೊಗೊಂಡು ಹೋಗ್ತಾರೆ. ತೊಗೊಂಡೋಗಿ ಅದರೊಳಗಡೆ ಟೊಳ್ಳಾಗಿದೆಯಾ, ಯಾಕೆ ಈ ರೀತಿ ಶಬ್ದ ಬರ್ತಾ ಇದೆ, ಇದು ಏನು ವಿನ್ಯಾಸ ಇದರಲ್ಲಿ ಅಂತ ನೋಡೋದಕ್ಕೆ ಅದನ್ನು ಒಡೆದು ಸೀಳಿ ಮುರಿದು ಒಳಗಡೆ ಎಲ್ಲ ಪರೀಕ್ಷೆ ಮಾಡ್ತಾರೆ. ಏನು ಮಾಡಿದ್ರು ಅದರಲ್ಲಿರೋ ತಂತ್ರಜ್ಞಾನ ಅವ್ರಿಗೆ ಗೊತ್ತಾಗಲ್ಲ. ಇವತ್ತಿಗೂ ಕೂಡ ಒಂದು ರೀತಿ ನಿಗೂಢವಾಗಿರುವಂಥ ತಂತ್ರಜ್ಞಾನ. ಇವತ್ತಿನ ದಿನ ಪ್ರವಾಸಿಗರದನ್ನ ಹಾಳು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಯಾರಿಗೂ ಅದನ್ನ ಮುಟ್ಟೋದಕ್ಕೆ ಅವಕಾಶ ಕೊಡ್ತಿಲ್ಲ. ಆದರೆ ನೀವು ಅಲ್ಲಿ ಹೋದಾಗ ಅಲ್ಲಿನ ದಾರಿ ತೋರುಗರು ಯಾರಿರ್ತಾರೆ, ಮಾರ್ಗದರ್ಶಕರು, ಅವ್ರು ಹೇಳ್ತಾರೆ ಅದ್ರ ಕಥೆನ. ಅದು ಆ ರಂಗಮಂಟಪ ಅನ್ನೋದೇನಿತ್ತಂತೆ, ಆ ಮಂಟಪದಲ್ಲಿ 56 ಕಂಬಗಳು ಸುತ್ತ ಇದ್ವು. ಅದು ಒಂದೊಂದು ಸಂಗೀತ ವಾದ್ಯಗಳು ನುಡಿಸ್ತಾ ಇದ್ವು. ಆ ಮಂಟಪದ ಮೇಲೆ ಕೂಡ ಒಂದು ತಾರಸಿ ಥರ ಏನಿತ್ತು, ಅದರ ಭಾರ ಇತ್ತು, ಮಂಟಪನೇ ಪೂರ್ತಿ ಇತ್ತು, ಅಲ್ಲಿ ನೃತ್ಯ ನಡೀತಾ ಇತ್ತು. ಆ ಮಂಟಪದಲ್ಲಿ ನುಡಿಸೋ ವಾದ್ಯ ಸಂಗೀತ ಏನಿದೆ, ಈ ಕಲ್ಲುಗಳನ್ನು ಕುಟ್ಟೆ ವಾದ್ಯ ಸಂಗೀತಗಳನ್ನ ಹೊರಡಿಸ್ತಾ ಇದ್ರು. ಇದು ಸುತ್ತ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ತನಕ ಕೇಳ್ತಾ ಇತ್ತು. ಆ ರೀತಿಯಾದ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ರಂಗಮಂಟಪ ಮಾಡಿದ್ರು ಅನ್ನೋದನ್ನು ಅಲ್ಲಿ ಹೇಳ್ತಾರೆ. ಹಾಗೆ ಕಲ್ಲಿನ ತೇರು, ಈ ತೇರೇನು ಯಾರು ಎಳೆದು ರಥ ದೇವಸ್ಥಾನದ ಸುತ್ತ ಸುತ್ತಿಸ್ತಾ ಇರಲಿಲ್ಲ, ಇದು ಒಂದು ಮಂಟಪ. ಇದು ತೇರಿನ ಆಕಾರದಲ್ಲಿ ಮಾಡಿರೋವಂಥ ಮಂಟಪ. ಇದನ್ನು ಶ್ರೀಕೃಷ್ಣ ದೇವರಾಯ ಸ್ಥಾಪಿಸಿದ್ದು, ಅವನು ಇದನ್ನು ಕಡಿಸಿದ್ದು, ಅವನು ಅದನ್ನು ಅಲ್ಲಿ ಇರಿಸಿದ್ದು ಅನ್ನೋವಂಥದ್ದು ಐತಿಹಾಸಿಕವಾಗಿ ಹೇಳ್ತಾರೆ. ಇದು ನಮ್ಮ 50 ರೂಪಾಯಿ ನೋಟಲ್ಲಿ ಕಾಣುವಂಥ ಒಂದು ಸಂಗತಿ. ಕನ್ನಡಿಗರು ನಿಜವಾಗಲೂ ಹೆಮ್ಮೆ ಪಟ್ಕೊಳ್ಬೋದಲ್ಲ. ಇಡೀ ದೇಶದಲ್ಲೆಲ್ಲ ಎಲ್ಲೆಲ್ಲಿ ಭಾರತದಲ್ಲಿ 50 ರೂಪಾಯಿ ನೋಟು ಚಲಾವಣೆ ಆಗ್ತಾ ಇದೆಯೋ ಅಲ್ಲೆಲ್ಲರೂ ಕೂಡ ಈ ನಮ್ಮ ಹಂಪೆಯ ಕಲ್ಲಿನ ರಥ ಅವ್ರ ಕೈಯಲ್ಲಿದೆ. ಅವರು ಅದನ್ನು ನೋಡ್ತಾರೆ. ಅದನ್ನು ನೋಡಿದಾಗ ಇಡೀ ಕನ್ನಡಿಗರು ನಾವು ಹೆಮ್ಮೆ ಪಟ್ಕೋಬೋದು. ಇದು ಕನ್ನಡಿಗರು ಕಟ್ಟಿದಂತಹ ಕಲ್ಲಿನ ರಥ ಅಂತ.
ಇದು ಮೊದಲನೇದು. ಇನ್ನು ಎರಡನೇ ಉದಾಹರಣೆ ಹೇಳಬೇಕಾದ್ರೆ ನಾನು 20 ರೂಪಾಯಿನ ನೋಟ್ ತೊಗೊಳ್ಳಿ, 20 ರೂಪಾಯಿನ ನೋಟು ಇದರ ಹಿಂದ್ಗಡೆ ನೋಡಿ, ಇದು 20 ರೂಪಾಯಿನ ನೋಟು. ಈ ನೋಟಿನ ಹಿಂಭಾಗದಲ್ಲಿ ಕೈಲಾಸನಾಥ ದೇವಸ್ಥಾನ ಅಂತ ಇದು ಗುಡಿ ಇದೆ. ಇದು ಎಲ್ಲೋರಾದಲ್ಲಿ ಇರುವಂಥ ದೇವಸ್ಥಾನದ ಗುಡಿ. ಇದು ರಾಷ್ಟ್ರಕೂಟರ ದೊರೆ ಇದನ್ನು ಕೃಷ್ಣ ಕಟ್ಟಿಸಿದ್ದು ಅಂತ ಹೇಳ್ತಾರೆ. 756 ಇಸವಿನಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದು, ರೂಪಿಸಿದ್ದು ಅಂತ ಹೇಳ್ತಾರೆ. ಇದು ಎಲ್ಲೋರಾದ ಈ ಗುಹಾಂತರ ದೇವಾಲಯಗಳನ್ನ ನೋಡ್ತಾ ಹೋದರೆ ಇಲ್ಲಿ ಒಟ್ಟು 34 ಗುಹೆಗಳಿವೆ. ಈ 34 ಗುಹೆಗಳಲ್ಲಿ 1-12 ಗುಹೆಗಳಲ್ಲಿ ಬೌದ್ಧರಿಗೆ ಸಂಬಂಧಪಟ್ಟಂತಹ ಕೆತ್ತನೆಗಳು ಕಾಣುತ್ತೆ. ಇದು ಸುಮಾರು 600ನೇ ಇಸವಿಗಿಂತ ಹಿಂದಿನ ಕೆತ್ತನೆಗಳಾಗಿ ಕಾಣುತ್ತೆ. 600ನೇ ಇಸವಿಯಿಂದ 800ನೇ ಇಸವಿ ತನಕ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಇವರುಗಳು ಸೇರಿಕೊಂಡು ಕಡಿದಿರುವಂಥ ಗುಹೆಗಳು 13ನೇ ಗುಹೆಯಿಂದ 29ನೇ ಗುಹೆವರೆಗಿದೆ. ಇದು ಹೆಚ್ಚಾಗಿ ಹಿಂದೂ ದೇವದೇವತೆಗಳನ್ನ ತೋರಿಸುವಂಥದ್ದು. ಈ ಮತ್ತು 30ರಿಂದ 34ನೇ ಗುಹೆವರೆಗಿರೋದು ಜೈನ ಸಂಪ್ರದಾಯದ ಒಂದು ಪ್ರತಿನಿಧಿಸುವಂಥ ಗುಹೆಗಳನ್ನ ಕೆತ್ತನೆಗಳಿರುವಂಥ ಗುಹೆಗಳು. ಇಲ್ಲಿ ಜೈನ, ಬೌದ್ಧ, ಹಿಂದೂ, ಜೈನ ಮೂರನ್ನೂ ತೋರಿಸಿರುವಂಥ ಈ ಒಂದು ಸ್ಥಾವರ ಇದೆ. ಈ ಎಲ್ಲೋರ ಗುಹೆಗಳಲ್ಲಿ 16ನೇ ಗುಹೆ ಕೈಲಾಸನಾಥ ದೇವಸ್ಥಾನ. ಈ ಗುಹೆನ ನೀವು ನೋಡಿದ್ರೆ, ಈ ದೇವಸ್ಥಾನನ ಯಾವುದಾದ್ರೂ ದೇವಸ್ಥಾನ ನೀವು ನೋಡಿದ್ರೆ ಕಟ್ಟೋದು ಅಂತ ಹೇಳ್ತಾರೆ. ಯಾವುದಾದ್ರೂ ದೇವಸ್ಥಾನನ ಕಟ್ಟೋದು ಅಂತ ಹೇಳ್ತೀವಿ. ಕಟ್ಟೋದು ಅಂತ ಹೇಳಿದ್ರೆ ಒಂದು ಅದಕ್ಕೊಂದು ಪಾಯ ತೊಡ್ತಾರೆ, ಪಾಯನ ಕಟ್ತಾರೆ, ಅದ್ರ ಮೇಲೆ ಕಲ್ಲಿಡ್ತಾರೆ, ಅದ್ರ ಮೇಲೆ ಕಲ್ಲಿಡ್ತಾರೆ, ಮತ್ತೊಂದು ಕೆತ್ತುತ್ತಾರೆ, ಹೀಗೆ ರೂಪಿಸ್ತಾ ಹೋಗ್ತಾರೆ. ಇದು ದೇವಸ್ಥಾನ ಕಟ್ಟೋದು. ಆದರೆ ಎಲ್ಲೋರದ ಕೈಲಾಸನಾಥ ದೇವಸ್ಥಾನದ ಒಂದು ವಿಶೇಷ ಏನಂದರೆ, ಇದು ಕೊರೆದಿರುವಂಥ ದೇವಸ್ಥಾನ, ಇದು ಕಡೆದಿರುವಂಥ ದೇವಸ್ಥಾನ. ಹೌದು, ದೊಡ್ಡದಾದ ದಿಬ್ಬ, ದೊಡ್ಡ ಕಲ್ಲಿನ ಬಂಡೆಯ ದಿಬ್ಬ. ಆ ದಿಬ್ಬದಲ್ಲಿ ಕೂತ್ಕೊಂಡು ಯಾವುದು ಮೇಲಿಂದ ಕೆತ್ಕೊಂಡು ಹೋಗ್ತಾ ಇದ್ದಾರೆ ಜನ. ಮೇಲಿಂದ ಕೆತ್ಕೊಂಡು ಇಡೀ ದೇವಸ್ಥಾನನ ರೂಪಿಸ್ತಾ ಹೋಗ್ತಾರೆ. ಇಡೀ ರೂಪಿಸ್ತಾ ಈ ದೇವಸ್ಥಾನದಲ್ಲಿ 3 ಮಹಡಿಗಳು ಬೇರೆ ಇದೆ. ಈ ದೇವಸ್ಥಾನದಲ್ಲಿ ಆನೆಗಳ ಶಿಲ್ಪಗಳಿದೆ, ದೇವತೆಗಳ ಶಿಲ್ಪಗಳಿದೆ. ಹೀಗೆ ಇದು ಶಿವನ ದೇವಸ್ಥಾನ ಆಗಿದ್ದರೂ ಕೂಡ ವಿಷ್ಣುವಿಗೆ ಸಂಬಂಧಪಟ್ಟಂಥ ಹಲವಾರು ದೇವತೆಗಳ ಚಿತ್ರಗಳಿದೆ. ಮತ್ತು ಈ ಕೈಲಾಸ ದೇವಸ್ಥಾನದಲ್ಲಿ ವಿಶೇಷವಾದ ಒಂದು ಚಿತ್ರ ಏನಂತ ಹೇಳಿದ್ರೆ, ರಾವಣ ಕೈಲಾಸ ಪರ್ವತವನ್ನು ಎತ್ತಕ್ಕೆ ಹೋಗ್ತಾ ಇರುವಂಥ ಒಂದು ಕೆತ್ತನೆ ಇದೆ. ಹಾಗಾಗಿ ಇದಕ್ಕೆ ಕೈಲಾಸನಾಥ ದೇವಸ್ಥಾನ ಅಂತ ಇದಕ್ಕೆ ಹೆಸರು. ಇದನ್ನು ನೋಡ್ತಾ ಇದ್ದಾಗ ಸುಮಾರು 200,000 ಟನ್ ಕಲ್ಲುಗಳನ್ನ ಇಲ್ಲಿಂದ ಹೊರಗೆ ಕೆತ್ತಿ ತೆಗೆದಿದ್ದಾರೆ ಅಂತ ಹೇಳ್ತಾರೆ. ಹಲವಾರು ದಾಖಲೆಗಳಲ್ಲಿ ಹೇಳ್ತಾರೆ ಇದು ಮನುಷ್ಯ ಮಾತ್ರರಿಂದ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಈ ಕೆತ್ತನೆ ಮಾಡೋದಕ್ಕೆ, ಈ ದೇವಸ್ಥಾನ ಮಾಡೋದಕ್ಕೆ ಮನುಷ್ಯರಿಂದ ಇಷ್ಟು ಮೊತ್ತದ ಕಲ್ಲನ್ನು ಕಡಿದು ತೆಗೆದು ಇಷ್ಟು ಸುಂದರವಾಗಿ, ಇಷ್ಟೊಂದು ತಾಂತ್ರಿಕವಾಗಿ ಬಹಳ ಮುಂದುವರೆದಿರುವಂಥದ್ದು, ಅದನ್ನು ಒಂದೊಂದು ಲೆಕ್ಕ ಹಾಕ್ಕೊಂಡು ಬರೀ ಬಂಡೆ ನೋಡೇ ಅಲ್ಲೊಂದು ದೇವಸ್ಥಾನದ ಕಲ್ಪನೆ ಮಾಡಿಕೊಂಡು ಎಲ್ಲಿ ಕಂಬ ಇರಬೇಕು, ಎಲ್ಲಿ ಪೀಠ ಇರಬೇಕು, ಎಲ್ಲಿ ದೇವಸ್ಥಾನದ ಪ್ರಾಂಗಣ ಇರಬೇಕು, ಎಲ್ಲಿ ಕೆತ್ತನೆ ಮೂರ್ತಿ ಇರಬೇಕು ಅನ್ನೋದನ್ನೆಲ್ಲ ಹಿಂದೆ ಕೂತ್ಕೊಂಡು ಅದಕ್ಕೊಂದು ಮಾಡಿರುವಂಥ ಒಂದು ಯೋಜನೆ, ಪ್ಲ್ಯಾನಿಂಗ್, ಇದು ಮನುಷ್ಯ ಮಾತ್ರದಿಂದ ಸಾಧ್ಯವೇ ಇಲ್ಲ ಅಂತ ಶಾಸನಗಳಲ್ಲಿ ಬರ್ಕೊಳ್ತಾರೆ. ಇವತ್ತಿಗೂ ಕೂಡ ಹೇಳ್ತಾರೆ ಇದು ಇದನ್ನು ಸೃಷ್ಟಿ ಮಾಡಿದವರು ದೇವತೆಗಳಿರಬೇಕು, ಅಮರಾವತಿಯಿಂದ ಕರ್ಕೊಂಬಂದು ದೇವರು ಇದನ್ನ ಸೃಷ್ಟಿ ಮಾಡಿರಬೇಕು ಅಂತ ಹೇಳ್ತಾರೆ. ಅಷ್ಟು ಅದ್ಭುತವಾದ ಕೆತ್ತನೆ ಕೈಲಾಸನಾಥ ದೇವಸ್ಥಾನ. ಈ ದೇವಸ್ಥಾನ ಇಂದಿನ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಈ ದೇವಸ್ಥಾನ ಇರೋದು ಔರಂಗಾಬಾದ್, ಮಹಾರಾಷ್ಟ್ರದ ಉತ್ತರದ ಮೂಲೆಯಲ್ಲಿದೆ ಔರಂಗಾಬಾದ್. ಈ ಔರಂಗಾಬಾದ್ ಹತ್ರ ವೇಲೂರ ಅಂತ, ಅಲ್ಲಿ ಕನ್ನಡ ಅಂತ ಒಂದು ತಾಲೂಕಿದೆ, ಅದರ ಹತ್ರ ವೇಲೂರ ಅನ್ನೋ ಗ್ರಾಮದಲ್ಲಿ ಕೈಲಾಸನಾಥ ದೇವಸ್ಥಾನ ಇದೆ ಅಂತ ನಾವು ತಿಳ್ಕೋಬೋದಾಗಿದೆ. ಈ ದೇವಸ್ಥಾನದ ಕೆತ್ತನೆ ಕೂಡ ನಮ್ಮ ಕನ್ನಡಿಗರು ಕೆತ್ತಿರೋದು. ಕನ್ನಡಿಗರಿಗೆ ಈ ಕೆತ್ತನೆಯ ತಂತ್ರಜ್ಞಾನ ಬಹಳವಾಗಿ ಸಿದ್ಧಿಸಿತ್ತು 8 ವರ್ಷದ ಹಿಂದೆ. ಬಹುಶಃ ಬೇರೆಯವರು, ಬೇರೆ ದೇಶಗಳಲ್ಲಿ, ಬೇರೆ ನಾಗರಿಕತೆಗಳಲ್ಲಿ ಜನರು ಬಹುಶಃ ಇನ್ನೂ ಗೆಣಸಿಗೋಸ್ಕರ ನೆಲ ಕೆತ್ತಾ ಇದ್ದ ಕಾಲದಲ್ಲೇ ಕನ್ನಡಿಗರು ದೊಡ್ಡ ದೊಡ್ಡ ಗುಡಿಗಳನ್ನ ಕೆತ್ತಿದ್ದಾರೆ, ದೊಡ್ಡ ದೊಡ್ಡ ತಂತ್ರಜ್ಞಾನದ ಸೃಷ್ಟಿಗಳನ್ನು ಮಾಡಿದ್ದಾರೆ, ಅದನ್ನು ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ನಾವು ಈ ಕೈಲಾಸನಾಥ ದೇವಸ್ಥಾನ ನೋಡಿದಾಗ ಅರ್ಥ ಮಾಡ್ಕೋಬೋದು. ಗೆಳೆಯರೆ, ಈ ಒಂದು ಕೈಲಾಸನಾಥ ದೇವಸ್ಥಾನ ಇವತ್ತಿನ ಸರ್ಕಾರ ಹೊರಗೆ ತಂದಿರುವಂತಹ 20 ರೂಪಾಯಿ ನೋಟ್ನಲ್ಲಿ ನಾವು ನೋಡಬಹುದು. ಎಷ್ಟು ಹೆಮ್ಮೆ ಆಗುತ್ತಲ್ಲ. ಈ ನೋಟನ್ನು ಕೂಡ ನಾವು ನೋಡಿದಾಗ ಪ್ರತಿಯೊಬ್ಬ ಕನ್ನಡಿಗನಿಗೂ ತನ್ನಲ್ಲೊಂದು ಆತ್ಮವಿಶ್ವಾಸ ಮೂಡಬೇಕಾಗಿದೆ. ಈ ಕೆತ್ತನೆ ಇದನ್ನು ಇದೊಂದು ಏನು ತಂತ್ರಜ್ಞಾನದ ಒಂದು ಉನ್ನತಿಯನ್ನು ಸಾಧಿಸಿದಂಥ ಕನ್ನಡಿಗರು ನಮ್ಮ ಹಿರಿಯರು, ಅವರ ಒಂದು ಸಾಧನೆ ನಮಗೆ ಸ್ಫೂರ್ತಿಯಾಗಲಿ ಅನ್ನೋದು ನಮಗೆ ಮೂಡಬೇಕಾಗತ್ತೆ. ಇಂಥ ಗುಹಾಂತರ ಕೆತ್ತನೆನ 1400 ವರ್ಷಗಳಷ್ಟು ಹಿಂದಿನ ಕನ್ನಡಿಗರು ಕೆತ್ತಿದ್ರು ಅಂತ ಅನ್ನೋದು ನಮಗೆ ಎಷ್ಟು ಸ್ಫೂರ್ತಿದ್ದು ದಾಯಕವಾಗಿರುವಂಥ ವಿಷಯ ಅಲ್ಲ. ಹಾಗೆ ಈ ಗುಹಾಂತರ ದೇವಸ್ಥಾನ, ಕೈಲಾಸನಾಥ ದೇವಸ್ಥಾನ ಮೇಲ್ತುದಿಯಿಂದ ಕೆಳಗಿನ ನೆಲದ ಪ್ರಾಂಗಣ ಅಂಗಳ ಇಲ್ಲಿವರೆಗೆ 107 ಅಡಿಯಷ್ಟು ಆಳ ಇದೆ.
ಅಂದರೆ 100 ಅಡಿ ಆಳದ ಒಂದು ದೇವಸ್ಥಾನ ಅಥವಾ 107 ಅಡಿ ಎತ್ತರದ ಒಂದು ದೇವಸ್ಥಾನದ ಕಲ್ಪನೆ ಮಾಡಿಕೊಂಡು ಆ ದೇವಸ್ಥಾನನ ಮೇಲಿಂದ ಕೊರೆತ್ಕೊಂಡು ಹೋಗಿರೋವಂಥ ಒಂದು ತಂತ್ರಜ್ಞಾನ ಅಳವಡಿಸ್ಕೊಂಡಿದ್ರು. ಈ ಒಂದು ಹೆಮ್ಮೆ ನಮ್ಮ ಕನ್ನಡಿಗರದು. ಇದು ನಮ್ಮ ಇವತ್ತಿನ ಒಂದು 20 ರೂಪಾಯಿ ನೋಟ್ನಲ್ಲಿ ಕೂಡ ಸರ್ಕಾರ ಅಚ್ಚಾಕಿದೆ. ಇದು ನಮ್ಮೆಲ್ರಿಗೂ ಸ್ಫೂರ್ತಿ ಕೊಡುವಂಥ ವಿಷಯ. ಕನ್ನಡಿಗರು ತಲೆ ಎತ್ತಿ ಹೆಮ್ಮೆಯಿಂದ ಗರ್ವದಿಂದ ಎದೆ ತಟ್ಟಿ ಹೇಳ್ಕೋಬೋದು. ಕನ್ನಡಿಗರ ಸಾಮ್ರಾಜ್ಯಗಳು ಬರೀ ಏನು ರಾಜ್ಯಗಳನ್ನ ಆಳಿದ್ದಷ್ಟೇ ರಾಜರು ಅಷ್ಟೇ ಅಲ್ಲ, ತಂತ್ರಜ್ಞಾನದ ವಿಷಯದಲ್ಲಿ ಯಾಕೆಂತಂದರೆ ಅವತ್ತಿನ ದಿನ ಕೆತ್ತನೆ ಅನ್ನೋದು ಒಂದು ದೊಡ್ಡ ತಂತ್ರಜ್ಞಾನ. ಈ ತಂತ್ರಜ್ಞಾನದ ಶಿಖರ ಏರಿದ್ದಂಥವರು, ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದಂಥವ್ರು ಈ ಕನ್ನಡ ಕುಲ ಅನ್ನೋದನ್ನು ನಾವು ನೆನೆಸ್ಕೋಬೋದು. ಇಷ್ಟು ಹೆಮ್ಮೆ ತುಂಬುವಂಥ ವಿಷಯ ಈ 2 ನೋಟುಗಳಲ್ಲಿ ನಾನು ನಿಮಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ಗೆಳೆಯರೇ, 50 ರೂಪಾಯಿ ನೋಟಾಯಿತು, 20 ರೂಪಾಯಿ ನೋಟಾಯಿತು, ಹಾಂ ಇನ್ನೂ ನೋಟುಗಳ ಲೆಕ್ಕ ಇದೆ, ಅವುಗಳನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ಅಲ್ಲಿ ತನಕ ನಮಸ್ಕಾರ.